ಆತ್ಮ ಅಂದ್ರೆ ಏನು ಅಂತ ಪ್ರಶ್ನೆ. ಯಾರು ಆತ್ಮವನ್ನು ನೋಡಿದಿರೇನಪ್ಪ? ಆತ್ಮ ನೋಡ್ಲಿಕ್ಕೆ ಸಿಗತ್ತಾ? ಆದ್ರೆ ಏನೇನು ನೋಡ್ತೀರಾ ಅದೆಲ್ಲೂ ಆತ್ಮನಿಂದಲೇ ಬಂದದ್ದು. ಈ ಗೋಡೆ ಮನೆ ಎಲ್ಲ ಎಲ್ಲವೂ ಆತ್ಮನಿಂದಲೇ ಬಂದದ್ದು. ಆದ್ರೆ ಆತ್ಮ ನೋಡ್ಲಿಕ್ಕೆ ಸಿಗುದಿಲ್ಲ. ಇದು ಹೇಗಂದ್ರೆ, ಕನಸಿನಲ್ಲಿ ಹುಲಿ ಕಾಣ್ತದೆ, ಕರಡಿ ಕಾಣ್ತದೆ, ಸಿಂಹ ಕಾಣ್ತದೆ, ತೋಳ ಕಾಣ್ತದೆ, ಮನೆ ಕಾಣ್ತದೆ, ಮರ ಕಾಣ್ತದೆ, ಅದೆಲ್ಲ ಏನದು? ಕನಸಲ್ಲಿ ಕಾಣೋದು ಏನದು? ಮನಸ್ಸು. ಮನಸ್ಸೇ ಕನಸಾಗಿ ಕಾಣೋದು. ಮನಸ್ಸು ನೋಡ್ಲಿ ಸಿಗತ್ತಾ? ಆಗ ನೋಡ್ಲಿ ಸಿಗುವ ಹುಲಿ ಕರಡಿ ಎಲ್ಲ ಮನಸ್ಸೇ ಅದು, ಗೊತ್ತಾಯ್ತಾ? ಅದೇ ರೀತಿ ಆತ್ಮ ನೋಡ್ಲಿ ಸಿಗುವುದಿಲ್ಲ. ಆದ್ರೆ ಏನು ನೋಡ್ತೀರ ಅದು ಆತ್ಮದೊಂದು ಆತ್ಮದಿಂದಲೇ ಕಾಣ್ತಾ ಇರೋದು. ಆತ್ಮನೇ ಆತ್ಮನೇ ಆ ರೂಪ ತಗೊಂಡಿರೋದು ಅಷ್ಟೇ. ನೀವು ಈ ಗೋಡೆ ಕಾಣುತ್ತೆ, ಆ ಗೋಡೆ ಕೂಡ ಆತ್ಮ ಆ ರೂಪದಲ್ಲಿ ತೋರಿಸ್ತಾ ಇದೆ ಅಂತ ಕಾಣ್ತಾ ಇದೆ ನಮಗೆ. ಆದರೆ ಆತ್ಮ ಅಲ್ಲ ಅದು. ಆದರೆ ಗೋಡೆಯ ಮೂಲಕ ನಾವು ಗೋಡೆ ಎಲ್ಲದರ ಮೂಲಕ ನಾವು ಆತ್ಮವನ್ನು ಅರ್ಕೊಳ್ಬೋದು. ಎಲ್ಲೆಲ್ಲಿ ಏನೇನು ನೋಡ್ತೀವಿ ಎಲ್ಲ ಸರ್ವವ್ಯಾಪಿ ಅದು. ಆಯಿತಾ? ನೀವು ನಾನು ಅಂತ ಹೇಳ್ತಿರಲ್ಲ, ದಿನಕ್ಕೆ ಎಷ್ಟೆಲ್ಲ ಹೇಳ್ತೀರಿ ನಾನು ಅಂತ? ಹಾಂ, ನೀವು ಏನು ಹೇಳ್ತೀರಿ ನಾನು ಊಟ ಮಾಡಿದೆ ಅಂತ ಹೇಳಿದ್ರಿ, ಅಂದರೆ ನಾನು ಊಟ ಮಾಡಿದೆ ಅಂತ ಆಯಿತು. ಆ ನಾನು ಅಂತ ನೀವು ಏನು ಹೇಳ್ತಿರಲ್ಲ ನಿಜವಾಗ್ಲೂ, ಅದು ನಾನು ನಿಜವಾದ ನಾನು ಆತ್ಮ ಅಷ್ಟೇ. ಆತ್ಮ ಅಂದ್ರೆ ಬೇರೆ ಯಾವುದಿಲ್ಲ. ನಾನು ಅಂತ ನೀವು ಏನು ಹೇಳ್ತಿರಲ್ಲ ಅದು ಆತ್ಮನಿಗೂ ಹೇಳೋದು, ನೀವು ಬೇರೆ ಯಾವುದಕ್ಕೆ ಹೇಳೋದಲ್ಲ ಆತ್ಮನಿಗೆ. ಆದರೆ ನೀವು ತಪ್ಪಾಗಿ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ಬಿದ್ರ ತಪ್ಪಾಗಿ. ಇದು ಹೇಗೆಂದರೆ, ಒಂದು ನದಿಯಲ್ಲಿ ದೋಣಿ ಹೋಗ್ತಾ ಇದೆ. ದೋಣಿ ಹೋಗ್ತಾ ಇರುವಾಗ ಆ ಮರ ಗಿಡಗಳು ಓಡಾಡ್ತಾ ಕಾಣ್ತದೆ, ಮರ ಎಲ್ಲ ಓಡ್ದಾಗ ಕಾಣ್ತದೆ. ಓಡ್ತಾ ಇರೋದು ಯಾವುದು? ದೋಣಿ. ಓಡ್ತಾ ಇರೋ ಕಾಣೋದು ಯಾವುದು? ಮರ. ಭ್ರಮೆ. ಯಾರಿಗೆ ಭ್ರಮೆ ಆಗೋದು? ಬುದ್ಧಿಗೆ. ಬುದ್ಧಿಗೆ ಬುದ್ಧಿ ಮನಸ್ಸೊಂದು ಬುದ್ಧಿ ಮನಸ್ಸು ಮನಸ್ಸಿನ ಯಜಮಾನ ಬುದ್ಧಿ. ಹೋಗ್ತಾ ಇರೋದು ದೋಣಿ, ಬಟ್ ಓಡ್ತಾ ಇರೋದು ಮರ. ಅದೇ ರೀತಿ ಚಲಿಸ್ತಾ ಇರೋದು ದೇಹ, ಯೋಚನೆ ಮಾಡ್ತಾ ಇರೋದು ಮನಸ್ಸು, ಕಾರ್ಯ ಮಾಡ್ತಾ ಇರೋದು ದೇಹ. ಆಯಿತಾ? ಬುದ್ಧಿ ಏನು ಹೇಳ್ತದೆ? ಈ ದೇಹ ಕಾಣ್ತದೆ, ಅದಕ್ಕೆ ಆತ್ಮ ಕಾಣಲ್ಲ. ಸೊ ಆತ್ಮ ಎಲ್ಲ ಮಾಡ್ತಾ ಇದೆ, ಆತ್ಮ ಚಲಿಸ್ತಾ ಇದೆ, ಆತ್ಮ ಓಡ್ತಾ ಇದೆ, ಆತ್ಮ ಸಾಯ್ತಾ ಇದೆ ಅಂತ ಹೇಳ್ತದೆ ಅದು. ದೇಹದ ಏನೇನು ವ್ಯವಹಾರ ಇದೆ, ಮನಸ್ಸಿನ ಏನು ವ್ಯವಹಾರ ಇದೆ, ಅದು ಆತ್ಮನ ಮೇಲೆ ಆರೋಪ ಮಾಡ್ತದೆ. ಹೇಗೆ ದೋಣಿ ಹೋಗ್ತಾ ಇದೆ, ಮರಗಿಡಗಳು ಓಡ್ತಾ ಇದ್ದಂಥ ಮರಗಿಡಗಳು ನಿಂತೇ ಇದ್ದಾವೆ, ಅದಕ್ಕೆ ಆತ್ಮ ನಿಶ್ಚಲ, ಅದೇನು ಮಾಡಲ್ಲ. ಈ ಬುದ್ಧಿ ಏನು ಮಾಡ್ತದೆ? ದೇಹ ನಡೀತಿದೆ, ದೇಹ ನಡೀತದೆ, ಓ ನಾನು ನಡೀತೆ ಅಂತ ಹೇಳ್ತದೆ. ಆತ್ಮ ನಡೆಯುವುದಿಲ್ಲ. ನಾನು ಯೋಚನೆ ಮಾಡ್ತೇನೆ ಅಂತ ಹೇಳ್ತದೆ, ಆತ್ಮ ಯೋಚನೆ ಮಾಡೋದಿಲ್ಲ. ಆಯಿತಾ? ನಾನು ತಿಂತಾ ಇದ್ದೆ ಅಂತ ಹೇಳ್ತದೆ, ಆತ್ಮ ತಿನ್ನಲ್ಲ, ಗೊತ್ತಾಯ್ತಾ? ಸೊ ಹೀಗೆ ದೇಹ ಮನಸ್ಸು ಬುದ್ಧಿಯ ಮೇಲೆ ಏನೇನು ಆಗುತ್ತೆ ಅದೆಲ್ಲ ಆತ್ಮನ ಮೇಲೆ ಆರೋಪ ಮಾಡ್ತದೆ. ಮತ್ತು ಆತ್ಮನ ಗುಣಲಕ್ಷಣೆಯನ್ನು ಚೈತನ್ಯ, ಅದು ದೇಹಕ್ಕೆ ಚೇತನ ಇದೆ, ನಾನೇ ಆತ್ಮ, ದೇಹಕ್ಕೆ ಚೇತನ ಬಂದ ಚೇತನದ ಆರೋಪ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಆತ್ಮನ ಏನು ಗುಣಗಳು ದೇಹದ ಮೇಲೆ ಆರೋಪ ಮಾಡ್ತದೆ, ದೇಹದ ಗುಣಗಳು ಆತ್ಮನ ಮೇಲೆ ಆರೋಪ ಮಾಡ್ತದೆ, ಇದೇ ಅಜ್ಞಾನ. ಸರಿನಾ? ಅಜ್ಞಾನ ಅಂದ್ರೆ ಅರ್ಥ ಆಯ್ತಾ? ಇದೇ ಕಾರಣ ಶರೀರ. ಈ ಅಜ್ಞಾನದಿಂದ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ.